ಗೌತಮ್ KS 1990. ಆಕ್ಚುಲಿ ವಿಡಿಯೋ ಕಾಲ್ಸ್ ಬರ್ತಾ ಇತ್ತು ಆಲ್ಮೋಸ್ಟ್ ನೈಟ್ ಅಲ್ಲೇ 12-12:30 ಈ ತರ. ನನ್ನ ಮದುವೆ ಆದಂತ ಹೊಸದದು. ನನ್ನ ಹಸ್ಬೆಂಡ್ ಸ್ವಲ್ಪ ಓಪನ್ ಮೈಂಡೆಡ್ ಇದ್ರು, ಸೊ ಅದು ಅಲ್ಲಿಗೆ ಮುಗ್ದೋಯ್ತು. ಇದು ನಾನು ರೇಣುಕಾ ಸ್ವಾಮಿ ಒಬ್ಬರ ವಿಚಾರ ಹೇಳ್ತಾ ಇಲ್ಲ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ, ನಾನು ಯಶ್ವಂತ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಅವರು ಜೈಲು ಸೇರಾಗಿದೆ. ಜೈಲ್ ಹಿಂದೆ ಈಗ ದಿನಗಳನ್ನ ಕಳೀತಾ ಇದ್ದಾರೆ. ಈಗಾಗಲೇ ಒಂದು ಸೈಡ್ ಸ್ಟೋರಿ ಆಗ್ತಾ ಇದೆ, ಇನ್ನೊಂದು ಸೈಡ್ ಸ್ಟೋರಿ ಆಗ್ತಾ ಇಲ್ಲ ಅನ್ನೋ ಒಂದಷ್ಟು ವಿಚಾರಗಳು ಬರ್ತಾ ಇತ್ತು. ಈ ಹಿಂದೆ ಕೂಡ ನಾನು ರಜತ್ ಅವರ ಒಂದು ಚಿಟ್ಚಾಟ್ ಕೂಡ ಮಾಡಿದ್ದೆ. ಆಗ ರೇಣುಕಾ ಸ್ವಾಮಿ ಅವರ ಇನ್ನೊಂದು ಸ್ಟೋರಿ ಕೂಡ ಓಪನ್ ಆಗ್ತಾ ಇತ್ತು. ಸೊ ಅದಾದ ನಂತರದಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತು. ಈಗ ಒಂದಷ್ಟು ನಟಿಯರು ನಮಗೂ ಕೂಡ ಒಂದು ಗೌತಮ್ ಅನ್ನೋ ಒಂದು ಹೆಸರಿನಲ್ಲಿ ನಮಗೂ ಕೂಡ DM ಬಂದಿತ್ತು, ಮೆಸೇಜ್ ಬಂದಿತ್ತು ಅನ್ನೋ ಒಂದು ವಿಚಾರಗಳನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಈಗ ಅದೇ ಥರ ಮೆಸೇಜ್, ಅಶ್ಲೀಲವಾದ ಮೆಸೇಜ್ ಇನ್ನೊಂದು ನಟಿಯರಿಗೂ ಕೂಡ ಈಗ ಸದ್ಯಕ್ಕೆ ಬಂದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ. ಅವ್ರು ಬೇರೆ ಯಾರು ಅಲ್ಲ, ಮಮತಾ ರಾವತ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗ್ರಿ. ನಮಸ್ತೆ ಮಮತಾ ಅವ್ರೆ, ಹೇಗಿದ್ರೆ? ಹಾಯ್ ನಮಸ್ತೆ, ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಏನು ನಡೀತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತು. ಗೌತಮ್ ಅನ್ನೋ ಒಂದು ಫೇಕ್ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿತ್ತು, ಆ ಅಕೌಂಟಿಂದ ಒಂದಷ್ಟು ಜನರಿಗೆ DM ಹೋಗಿದೆ, ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಆ ಒಂದು ಅಕೌಂಟಿಂದ ಅಶ್ಲೀಲ ಮೆಸೇಜ್ ಬಂದಿದೆ. ಸೊ ಇದ್ರ ಬಗ್ಗೆ ಸಿ, ಇದು ನನಗೆ ಮಾತ್ರ ಅಲ್ಲ, ಈವನ್ ನಾನು ಅದರದ್ದು ಸ್ಕ್ರೀನ್ಶಾಟ್ ನಾನು ಅವ್ರಿಗೆ ಬ್ಲಾಕ್ ಮಾಡಿರೋದು, ಅದಾದಮೇಲೆ ಒಂದು ಎಷ್ಟೊಂದು ಬ್ಲಾಕ್ ಮಾಡಿರೋದು, ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನ್ನ ಸ್ಟೇಟಸಲ್ಲಿ ಹಾಕಿದ್ದೆ. ಅದನ್ನು ನೋಡಿದಂಥ ನನ್ನ ಇನ್ನೊಂದು ಫ್ರೆಂಡ್ ಕೂಡ, ನನಗೂ ಕೂಡ ಮೆಸೇಜ್ ಬಂದಿತ್ತು, ಬಟ್ ನಾನು ಇದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿಲಿಲ್ಲ, ಸುಮ್ಮನೆ ನನಗೆ ಫ್ಯಾಮಿಲಿ ಇಶ್ಯೂಸ್ ಆಗುತ್ತೆ ಬೇಡ ಅಂತ ಹೇಳಿದರು. ಅಂದರೆ ಕೆಲವರು ಹೇಳ್ಕೊಳ್ತಾ ಇದ್ದಾರೆ, ಕೆಲವರು ಹೇಳ್ಕೊಳ್ತಿಲ್ಲ. ಆ್ಯಂಡ್ ನಾಟ್ ರೀಸನ್ ಇದು ನಾವು ಯಾರಿಗೂ ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ಅಲ್ಲ. ಕೆಲವೊಂದು ಇತ್ತೀಚಿನ ಬೆಳವಣಿಗೆಗಳು ಏನಾಗ್ತಾ ಇದೆ, ಸೋಷಿಯಲ್ ಮೀಡಿಯಾನಲ್ಲಿ ಇಂತಹ ಬಹಳಷ್ಟು ಕೇಸಸ್ಗಳಿದೆ. ಇದು ನಾನು ರೇಣುಕಾ ಸ್ವಾಮಿ ಒಬ್ಬರು ವಿಚಾರ ಹೇಳ್ತಾ ಇಲ್ಲ, ಇಂತಹ ಬಹಳಷ್ಟು ಜನ ಇದ್ದಾರೆ. ಹೊತ್ತಿಲ್ಲ ಹೊತ್ತಲ್ಲಿ ವಿಡಿಯೋ ಕಾಲ್ಗಳು ಮಾಡೋದು, ಪರ್ಸ್ನಲ್ ಆಗಿ ಮೆಸೇಜ್ ಮಾಡೋದು, ಬ್ಯಾಡ್ ಆಗಿ ಕಮೆಂಟ್ ಮಾಡೋದು, ಬ್ಯಾಡ್ ಆಗಿ ಟ್ರೋಲ್ಗಳು ಮಾಡೋದು, ಇಂಥವ್ರು ತುಂಬಾ ಜನ ಇದ್ದಾರೆ. ಅವರ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅಂಡ್ ಎರಡು ಕಡೆಯಿಂದನೂ ಬೇಜಾರಿದೆ. ಒಂದು ನಮ್ಮ ಡಿ ಬಾಸ್ ಅವರು ಜೈಲಲ್ಲಿ ಅಪರಾಧಿ ಸ್ಥಾನದಲ್ಲಿ ಇರೋದು, ಅದು ಕೂಡ ತುಂಬಾ ಬೇಜಾರಾಗ್ತದೆ. ಹಾಗೆ ರೇಣುಕಾ ಸ್ವಾಮಿ ಅವರ ವಿಚಾರ ಬಂದ್ರೆ, ಅಲ್ಲಿ ಇನ್ನೊಂದು ಹೆಣ್ಮಗು ಗಂಡನ್ಗೋಸ್ಕರ ಕಣ್ಣೀರ್ ಹಾಕ್ತಾ ಇದೆ, ಹುಟ್ಟೋ ಮಗು ಅಪ್ಪನ್ ನೋಡಿಲ್ವಲ್ಲ ಅನ್ನೋದೊಂದು ಕೊರಗು, ತಂದೆ ತಾಯಿಗಳು ನನ್ ಮಗ ಇಲ್ವಲ್ಲ ಅಂತ ಅದೊಂದು, ಅದು ಸತ್ಯ, ಬೇಜಾರಂತೂ ಇದೆ. ಆದ್ರೆ ಇದು ತಾವೇ ತೋಡ್ಕೊಂಡಂತ ಹಳ್ಳದಲ್ಲಿ ಅವರೇ ಬೀಳೋ ತರ ಆಗಿದೆ ಈ ಒಂದು ಪರಿಸ್ಥಿತಿ ಅಷ್ಟೇ. ಅಂಡ್ ನೀವು ಹೇಳಿದ್ರೆ ಒಂದು ಮೆಸೇಜ್ ಬಂದಿತ್ತು ಅಂತ, ಈಗ ಎಷ್ಟೋ ಜನ ಹೇಳ್ತಾ ಇರುವಂತದ್ದು ಒಂದಷ್ಟು ತಿಂಗಳ ಹಿಂದೆ ಮೆಸೇಜ್ ಬಂದಿತ್ತು, ಒಂದಷ್ಟು ವರ್ಷಗಳ ಹಿಂದೆ ಮೆಸೇಜ್ ಬಂದಿತ್ತು ಅನ್ನೋದು ವಿಚಾರ ಹೇಳ್ತಾ ಇದ್ರೆ. ಅಂಡ್ ನಿಮಗೆ ಯಾವಾಗ ಬಂದಿತ್ತು ಅದು? ನನ್ಗೆ ಆಲ್ಮೋಸ್ಟ್ ನನ್ನ ಮದುವೆ ಆದಂತ ಹೊಸದದು, 2 ವರ್ಷ ಆಯ್ತು. ಅದು ಸಿ, ಒಂದು ಮದುವೆ ಅಂತ ಬಂದಾಗ ನಾನು ನನ್ನ ಹಸ್ಬೆಂಡ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವೊಂದು ದಿನಗಳು ಬೇಕಾಗತ್ತೆ, ತಿಂಗಳುಗಳು ಬೇಕಾಗತ್ತೆ. ಎಷ್ಟೇ ಒಂದು ಒಳ್ಳೆ ಬಾಂಡಿಂಗ್ ಇದ್ರು ಕೂಡ ಅರ್ಧರಾತ್ರಿಯಲ್ಲಿ ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಇಂದ ವಿಡಿಯೋ ಕಾಲ್ಗಳು ಮಾಡ್ತಾರೆ, ಮೆಸೇಜ್ಗಳು ಮಾಡ್ತಾರೆ ಅಂತಂದ್ರೆ ನಾಳೆ ದಿನ ಅದನ್ನ ನೋಡಿದ್ರೆ ನಮ್ಮ ಲೈಫ್ ಏನಪ್ಪ ಅನ್ನೋಂಥ ಭಯ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇರುತ್ತೆ. ಸೊ ಹಾಗೆ ನಾನು ಇದ್ದೆ, ಆಮೇಲೆ ನೋಡೋ ತನಕ ನೋಡಿ ನಾನು ಆ ಥರ ಅವರ ಆ IDನ ಬ್ಲಾಕಲ್ಲಿ ಹಾಕಿದೆ. ಸೊ ಅದಾದ್ಮೇಲೆ ಬೇರೆ ಅಕೌಂಟಿಂದ ಏನಾದ್ರು ಮೆಸೇಜ್ ಮಾಡಿದ್ರೆ ಗೊತ್ತಿಲ್ಲ, ಯಾಕಂದ್ರೆ ಬಹಳಷ್ಟು ಬ್ಲಾಕ್ಗಳನ್ನ ಮಾಡಿದ್ದೀನಿ. ಬಟ್ ಬಂದಿದ್ದಂತೂ ಸತ್ಯ. ಆ ID ಏನಿದೆ, ಗೌತಮ್ KS 1990, ಆ ಅಕೌಂಟಿಂದ ಅಂತೂ ನಾನು ಬ್ಲಾಕ್ ಅಂತೂ ಮಾಡಿದ್ದೀನಿ. ಆಕ್ಚುಲಿ ವಿಡಿಯೋ ಕಾಲ್ಸ್ ಬರ್ತಾ ಇತ್ತು ಆಲ್ಮೋಸ್ಟ್ ನೈಟ್ ಅಲ್ಲೇ 12-12:30 ಈ ತರ. ನಾವು ಮಲಗೋಷ್ಟರಲ್ಲೇ 11-11:30 ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಮಗೆ ಒಂದು ಸ್ವಲ್ಪ ಡಿಸ್ಗಸ್ಟಿಂಗ್ ಅಂತ ಅನಿಸುತ್ತೆ, ಈ ಥರ ಅನ್ನೋನ್ ಅಕೌಂಟಿಂದ, ಯಾವುದೋ ಮುಖ ಗೊತ್ತಿರೋರಾಗಿದ್ರೆ ಇವನು ಯಾರು ಏನು ಅಂತ ಪತ್ತೆ ಹಚ್ಬೋದು, ಗೊತ್ತಿಲ್ದಿರೋ ಅಕೌಂಟು ಯಾವುದೋ ಏನೋ ಒಂದು ವರ್ಡಿಂಗ್ಸ್ಗಳನ್ನ ಹಾಕ್ಕೊಂಡು ಏನಂತ ನೀವು ಉತ್ತರ ಕೊಡ್ತೀರಾ. ಸೊ ಐ ಹ್ಯಾವ್ ಟು ಆನ್ಸರ್ ಫಾರ್ ಮೈ ಹಸ್ಬೆಂಡ್ ಅಲ್ಲ, ಯಾರ ಕಾಲು ಏನು ಕೇಳಿದಾಗ. ಥ್ಯಾಂಕ್ ಗಾಡ್ ನನ್ನ ಹಸ್ಬೆಂಡ್ ಸ್ವಲ್ಪ ಓಪನ್ ಮೈಂಡೆಡ್ ಇದ್ರು, ಸೊ ಅದು ಅಲ್ಲಿಗೆ ಮುಗ್ದೋಯ್ತು. ಬೇರೆ ತರ ಆಗಿದ್ದಿದ್ರೆ ನಮ್ಮ ಲೈಫು ಹಾಳಾಗ್ತಿತ್ತ? ಇಂಥ ವಿಚಾರಗಳು ಯಾಕೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ? ಒಬ್ರು ಗೊತ್ತಿಲ್ದಿರುವಂತ ಯಾವುದೋ ಅನ್ನೋನ್ ಅಕೌಂಟ್ಸ್ ಇಂದ ಇನ್ನೊಬ್ರಿಗೆ ಏನೇನೋ ಮೆಸೇಜ್ಗಳು ಮಾಡೋದು, ವಿಡಿಯೋ ಕಾಲ್ ಮಾಡೋದು ಇನ್ನೊಬ್ಬರ ಲೈಫು ಹಾಳಾಗುತ್ತೆ ಅನ್ನೋದನ್ನ ಫಸ್ಟ್ ಅವರು ಅರ್ಥ ಮಾಡ್ಕೊಬೇಕು.
ಕರೆಕ್ಟ್. ಅಂಡ್ ಇವಾಗ ಹೇಳ್ತಾ ಇರುವಂಥದ್ದು ನಾನು ಒಂದಷ್ಟು ಜನ ಮಾತಾಡ್ಸಾದ್ಮೇಲೆ ಎಸ್ ಇನ್ನೊಂದು ಸೈಡ್ ಓಪನ್ ಆಗ್ತಾ ಇದೆ, ಸ್ಟೋರಿ ಓಪನ್ ಆಗ್ತಾ ಇದೆ, ಈ ಥರ ಒಂದಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ, ಕೆಲವರು ಹೇಳ್ತಾ ಇದ್ರು. ಬಟ್ ಇವಾಗ ಅವರೇ ಲುಕಿಂಗ್ ಫಾರ್ವರ್ಡ್ ಅಂದರೆ ಅವರೇ ಮುಂದೆ ಬಂದು ಹೇಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಅಂತ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು. ಈ ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ಡಿ ಎಂ, ಅಶ್ಲೀಲವಾದ ಇಂಥ ಒಂದಷ್ಟು ಬರ್ತಾ ಇದೆ ನಮ್ಮ ಒಂದು ಅಕೌಂಟ್ಗೆ ಅಂತ ಅಂದಾಗ ಆ ಒಂದು ಟೈಮಲ್ಲಿ ಆ ಒಂದು ಸೆಲೆಬ್ರಿಟಿಗಳ ಮೈಂಡ್ ಸೆಟ್ ಏನಾಗುತ್ತೆ, ಆ ಒಂದು ದಿನ ಹೆಂಗಿರುತ್ತೆ ಅಂತ? ಸರ್, ಸೆಲೆಬ್ರಿಟಿಗಳೇ ಅಂತಲ್ಲ ಸರ್, ನಾವೊಂದು ಸೆಲೆಬ್ರಿಟಿ ಅನ್ನೋದನ್ನು ಪಕ್ಕದಲ್ಲಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ನಾನೊಂದು ಹುಡುಗಿ ಸರ್, ನನಗೂ ಒಂದು ಲೈಫು, ನನಗೊಂದು ಪರ್ಸ್ನಲ್ ಲೈಫು ಅಂತ ಎಲ್ಲ ಇರುತ್ತೆ. ಸಿ, ಇದು ಯಾರಿಗೆ, ಸೆಲೆಬ್ರಿಟಿಗೆ, ನಾನ್ ಸೆಲೆಬ್ರಿಟೀಸ್ಗೆ, ಯಾರಿಗೆ ಮಾಡಿದ್ರು ಇದು ತಪ್ಪು ತಪ್ಪೇ ಸರ್. ಅದನ್ನ ಈಗ ನೋಡಿ, ಒಂದು ಆಕ್ಷನ್ ಇಲ್ಲದೆ ಇನ್ನೊಂದು ರಿಯಾಕ್ಷನ್ ಇರೋದಿಲ್ಲ. ಒಂದು ನಿಮ್ಮಿಂದಾದ್ರೂ ತಪ್ಪಾಗಬೇಕು ನನ್ನ ಕಡೆಯಿಂದ ಸ್ಟ್ರಾಂಗ್ ಆಗಿ ರಿಯಾಕ್ಷನ್ ಬರಲಿಕ್ಕೆ. ಸೊ ನನ್ನಿಂದಾದ್ರೂ ತಪ್ಪಾಗಿರೆ ನಿಮ್ಮಿಂದ ರಿಯಾಕ್ಷನ್ ಬರುತ್ತೆ. ಆಕ್ಷನ್ನೇ ಇಲ್ಲ ಅಂತಂದ್ಮೇಲೆ ರಿಯಾಕ್ಷನ್ ಯಾಕೆ ಬರುತ್ತೆ? ಸುಮ್ಮನೆ ಇದ್ರೆ ಆಗುತ್ತಲ್ವಾ ಸರ್? ಈಗ ಸುಮ್ಮನೆ ಇರೋಕ್ಕೂ ಬಿಡಲ್ಲ ಅಂತ. ಈಗ ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವೇನೋ ಕಮೆಂಟ್ ಮಾಡಿದ್ರೆ ನಾನು ಸುಮ್ಮನೆ ಇದ್ದೆ ಅಂತಂದ್ರು ಅದಕ್ಕೆ ಇವ್ರು ಸುಮ್ಮನೆ ಇದ್ದಾರೆ, ಇನ್ನೂ ಆಟ ಆಡ್ಸೋಣ ಅಂತ ಆಟ ಆಡ್ಸೋರು ಬೇಜಾನ್ ಜನ ಇದ್ದಾರೆ ಸರ್. ಒಂದು ಇಂಥ ವಿಚಾರಗಳಿಂದ ಕಲಿಬೇಕು ಏನು ಅಂತಂದ್ರೆ, ಒಂದು ಯಾರು ಏನೇ ಕಮೆಂಟ್ ಮಾಡಿದ್ರಾ ಆ ಕಮೆಂಟ್ನ ಬಿಟ್ಬಿಡಿ. ನಿಮಗೆ ಒಳ್ಳೇದು ಪಾಸಿಟಿವ್ ಏನು ಕಮೆಂಟ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ಸೈಲೆಂಟ್ ಆಗಿದ್ಬಿಡಿ, ಇಲ್ಲಾದ್ರೆ ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯಾವುದೇ ಇದ್ರೆ ಅವ್ರಿಗೆ ರಿಪ್ಲೈನೂ ಮಾಡಬೇಡಿ, ಏನೂ ಮಾಡಬೇಡಿ, ಬ್ಲಾಕ್ ಮಾಡಲೇಬಾರದು. ಫಸ್ಟ್ ಆಫ್ ಆಲ್ ಬ್ಲಾಕಿಂಗ್ ಆಪ್ಷನ್ ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಬ್ಲಾಕ್ ಆಪ್ಷನ್ ಎಲ್ರಿಗೂ ಇರುತ್ತೆ. ನಾನು ಅದನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸಲ್ಲೂ ಹೇಳಿದ್ದೀನಿ, ನಿಮಗಿಷ್ಟ ಆಗಲಿಲ್ವಾ ನನ್ನ ರೀಲು, ನನ್ನನ್ನು ಬ್ಲಾಕ್ ಮಾಡಿ. ನೀವು ಕಮೆಂಟ್ ಎಲ್ಲ ಮಾಡಿಕೊಂಡು ಅಲ್ಲಿ ಎಳಿತಾರೆ, ಎಲ್ಲರನ್ನು ಫ್ಯಾಮಿಲಿ ಸಮೇತ ಎಳೆದ್ಬಿಡ್ತಾರೆ. ಅದು ಯಾವ್ಯಾವ ರೇಂಜಲ್ಲಿ ಅಂತಂದ್ರೆ, ನಾನು ಈ ಥರ ಈಗ ನಾನು ನಿಮ್ಗೆ ಇಂಟರ್ವ್ಯೂ ಕೊಡ್ತಿರೋ ಅದಕ್ಕೂ ಬರ್ದಿರ್ತಾರೆ. ಯಾರೋ ಒಬ್ರು ನನಗೆ ಖುಷಿ ಆಯಿತು, ಓ ದರ್ಶನ್ ಅವ್ರಿಗೆ ಸಪೋರ್ಟ್ ಆಗಿ ಮಾತಾಡ್ತಾ ಇದ್ದೀರಾ, ಬಿಡಮ್ಮ ಅವ್ರು ಬಂದ್ಮೇಲೆ ನಿನ್ಗೆ ರೇಂಜ್ ಅವ್ರು ಕೊಡಿಸ್ತಾರೆ ಅಂತ ನಂಗೆ ಬಂದಿತ್ತು ಬಾಯಿಗೆ. ಒಂದು ಮೆಸೇಜ್ ಹಾಕ್ಬಿಡೋಣ, ರೇಂಜ್ ಅವ್ರು ನನ್ನ ಹಸ್ಬೆಂಡ್ ಒಂದು ವರ್ಷದ ಹಿಂದೆನೆ ತಗೊಂಡಿದ್ದಾರೆ, ಅವ್ರೇನು ಕೊಡಿಸೋ ಅವಶ್ಯಕತೆ ಇಲ್ಲ, ನಮ್ಗಿನ್ನೂ ಆ ಥರ ಸ್ಥಿತಿ ಬಂದಿಲ್ಲ ಅಂತ. ಏನಕ್ಕೆ ಬೇಕು ಸರ್? ನೋಡಿ, ಈ ಮ್ಯಾಟರ್ನ ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗ್ಬಿಡ್ತಾರೆ ಕೆಲವರು, ಯಾಕೆ ಅಂತ. ಈಗ ನಮ್ಗೆ ಅನಿಸಿರೋಂಥ ಅಭಿಪ್ರಾಯಗಳನ್ನ ನಾವು ಹೇಳಿರ್ತೀವಿ, ನೆಗೆಟಿವ್ ಆಗಿ ಯಾಕೆ ತೊಗೊಳ್ತೀರಾ, ಟೇಕ್ ಪಾಸಿಟಿವ್ಲಿ. ಜನಗಳ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಅಂದರೆ, ಪಾಸಿಟಿವ್ ಅಂದರೆ ಯಾರಿಗೂ ಬೇಡ, ನೆಗೆಟಿವ್ ಅಂದರೆ ಎಲ್ಲಿದ್ರೂ ಅರ್ಧರಾತ್ರಿಲಿ ಹುಡ್ಕೊಂಡು ಕಣ್ಣು ಪಟ್ಟ ಅಂತ ಅಂಗ್ಬಿಡುತ್ತೆ. ಆ ಥರ ಆಗ್ಬಿಟ್ಟಿದೆ ನಮಗೆ ಈಗಿನ ಪರಿಸ್ಥಿತಿ. ಆ್ಯಂಡ್ ನೀವು ಹಿಂದೆನೂ ಒಂದಷ್ಟು ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿರ್ಬೇಕಾದ್ರೆ, ಸೊ ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿದ್ರ, ಏನಾದರೂ ಮಾತಾಡಿದ್ರ ಆ ಥರ ಏನಾದರೂ? ಹಾಂ, ಮಾಡಿದ್ದೀನಿ. ಅಭಯನಾಡು ಸ್ಟುಡಿಯೋನಲ್ಲಿ ನಾನು ಡಬ್ಬಿಂಗ್ಗೆ ಹೋದಾಗ ದರ್ಶನ್ ಸರ್ ಅವ್ರದ್ದು ಒಂದು ಸಾಂಗ್ ನಡೀತಾ ಇತ್ತು, ಅಲ್ಲಿ ಸೆಟ್ ಹಾಕಿದ್ರು. ಬುಲೆಟ್ ಪ್ರಕಾಶ್ ಅವರಿದ್ರು, ಬುಲೆಟ್ ಪ್ರಕಾಶ್ ಸರ್ ನನ್ನನ್ನು ಪರಿಚಯ ಮಾಡಿಕೊಟ್ರು. ನಾನು ನಿಂತ್ಕೊಂಡು ನೋಡಿದ್ರೆ ಅವ್ರು ಈ ಹೈಟಲ್ಲಿದ್ದರು, ನಮಸ್ತೆ ಅಮ್ಮ. ಅವ್ರು ನಾನು ಹೋದ ತಕ್ಷಣ ನಿಂತ್ಕೊಂಡು ನಮಸ್ತೆ ಅಮ್ಮ, ಚೆನ್ನಾಗಿ ಇಷ್ಟೇ ಮಾಡಿದ್ದವರು. ಬಟ್ ಸಿ, ದ ವೇ ಹಿ ರೆಸ್ಪೆಕ್ಟ್ಸ್ ವುಮೆನ್, ಪರ್ಸ್ನಲ್ ನನಗೆ ಬೇಡದಿಲ್ದಿರೋ ವಿಚಾರ. ಅಫಿಷಿಯಲ್ ಆಗಿ ಹೊರಗಡೆ ಎಲ್ಲ ಹೆಣ್ಮಕ್ಳಿಗೆ ಅವರು ರೆಸ್ಪೆಕ್ಟ್ ಮಾಡೋದು. ನಾವು ಯಾರು ಸರ್? ನಮ್ಮ ಏನೋ ಒಂದು ನಾನು ಆಗ ಕಾಮಿಡಿ ಆ್ಯಕ್ಟರ್. ನಾನು ಬಂದಾಗ ನಾನು ನಿಂತ್ಕೊಂಡು ನಮಸ್ತೆ ಅಮ್ಮ ನಾನು ಹೇಳೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ, ಕೂತ್ಕೊಂಡೆ ಕಾಲ್ ಮೇಲೆ ಕಲಕೊಂಡು ಹಿಂಗೆ ಅನ್ಬೋದಿತ್ತು. ಬಟ್ ಯಾರು ನಿಂತ್ಕೊಂಡು ಅದು ಮಾತ್ರ ನಂಗೆ ಅದೊಂದು ಸಖತ್ ಖುಷಿ. ಸೊ ಪ್ರೊಫೆಷನ್ ಅಂತ ಬಂದಾಗ, ವ್ಯಕ್ತಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಡ್ತಾರೆ ಅಂತ ಎಲ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ಒಂದಷ್ಟು ಆ್ಯಕ್ಟ್ರೆಸ್ಗಳೆಲ್ಲ ಏನಿದ್ರಲ್ಲ, ಸ್ವಲ್ಪ ಹಳೆ ಆ್ಯಕ್ಟ್ರೆಸ್ಗಳೆಲ್ಲ ಬಂದು ಮಾತಾಡ್ತಾ ಇದ್ದಾರೆ, ಹೌದು ನಮ್ಗೆ ಆ ಟೈಮಲ್ಲಿ ಒಂದಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು ದರ್ಶನ್ ಅವರು, ಹಿಂಗೆ ಮಾಡಿದ್ದಾರೆ ಅಂತ ಅಂದರೆ, ಸೊ ಅದನ್ನು ನಾವು ಈಗಲೂ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಬಟ್ ನಾವು ಅವರೊಟ್ಟಿಗೆ ಸ್ಟ್ಯಾಂಡಾಗಿ ನಿಲ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಅದನ್ನೂ ಕೆಲವರು ಟ್ರೋಲ್ ಮಾಡೋರಿದ್ದಾರೆ, ಸೊ ಅದರಲ್ಲೂ ಕೂಡ ನೆಗೆಟಿವ್ ಹುಡುಕೋರಿದ್ದಾರೆ. ಈಗ ನೀವು ಹಿಂಗೆ ಮಾತಾಡ್ತಿದ್ದೀರಿ ಅಂತಂದ್ರೆ, ಈಗ ನೀವೇ ಹೇಳ್ದಂಗೆ ನೆಗೆಟಿವ್ ಹುಡುಕೋರಿರ್ತಾರೆ. ಆ ಥರ ನೆಗೆಟಿವ್ ಆಗಿ ಮಾತಾಡೋರಿಗೆ ಯಾಕೆ ಅವ್ರ ಪರವಾಗಿ ನೀವು ಮಾತಾಡಬೇಕು, ಅವ್ರ ಪರಾನೋ ವಿರೋಧನ ಏನಕ್ಕೆ ಅವ್ರ ಬಗ್ಗೆ ಮಾತಾಡ್ತೀರಾ ಈ ಟೈಮಲ್ಲಿ ಅಂತ ಹೇಳೋರಿಗೆ ನಿಮ್ಮ ಆನ್ಸರ್? ಸರ್, ಎಲ್ಲರಿಗೂ ಒಂದು ಅಭಿವ್ಯಕ್ತಿ ಸ್ವತಂತ್ರ ಇದೆ ಸರ್.